ಫೈನಲ್ ಕ್ವಶನ್, ಇದು ವೈಯಕ್ತಿಕವಾಗಿ ನಿಮ್ಮ ವೈಯಕ್ತಿಕ ಪ್ರಶ್ನೆ ಏನಂದ್ರೆ, ರಕ್ಷಿತ್ ಶೆಟ್ಟಿ ಮತ್ತೆ ರಶ್ಮಿಕಾ ಮಂದಣ್ಣ ಎಲ್ಲೂ ಪಬ್ಲಿಕ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸಾಕಷ್ಟು ಕೆಲವೊಂದು ರೂಮರ್ಗಳು ಬಂತು. ಗೀತಾ ಗೋವಿಂದಂ ಸಿನಿಮಾ ರಿಲೀಸ್ ಆದಾಗ ಸಾಕಷ್ಟು ಕಡೆ ಸುದ್ದಿ ಆಯ್ತು, ಟಾಲಿವುಡ್ ಅಲ್ಲಾಯ್ತು, ಸೌತ್ ಅಲ್ಲಾಯ್ತು, ಕನ್ನಡ ಇಂಡಸ್ಟ್ರಿಲಿ ಅಲ್ಲ. ಯಾಕೆ ಇದು ಸಂಬಂಧಪಟ್ಟಂಗೆ ನೀವು ಎಲ್ಲೂ ರಿಯಾಕ್ಷನ್ ಕೊಡಲಿಲ್ಲ, ರಕ್ಷಿತ್ ಶೆಟ್ಟಿ ರಿಯಾಕ್ಷನ್ ಇರಲಿಲ್ಲ. ಸೊ ಆ ನಿಮ್ಮ ನಡುವೆ ಯಾವ ರೀತಿ ಸಂಬಂಧ ಇದೆ, ಮತ್ತೆ ಎಲ್ಲೋ ಎಲ್ಲ ಮದುವೆ ಬ್ರೇಕಪ್ ಆಗಿದೆ ಅಂತ ಸುದ್ದಿ ಹರಡಾಡ್ತಿತ್ತು. I was just looking at him and nice. See, I don't even know your question, but I feel it's no one's business. Like, I'm giving an answer, I don't even understand the question, but how is it anyone's business? No, it was too long of a question for me to understand as well. But ರಶ್ಮಿಕಾ ಮಂದಣ್ಣ ಎಲ್ಲೂ ಪಬ್ಲಿಕ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸಾಕಷ್ಟು ಕೆಲವೊಂದು ರೂಮರ್ಗಳು ಬಂತು. ಗೀತಾ ಗೋವಿಂದಂ ಸಿನಿಮಾ ರಿಲೀಸ್ ಆದಾಗ ಸಾಕಷ್ಟು ಕಡೆ ಸುದ್ದಿ ಆಯ್ತು, ಟಾಲಿವುಡ್ ಅಲ್ಲಾಯ್ತು, ಸೌತ್ ಅಲ್ಲಾಯ್ತು, ಕನ್ನಡ ಇಂಡಸ್ಟ್ರಿಲಿ ಅಲ್ಲ. ಯಾಕೆ ಇದು ಸಂಬಂಧಪಟ್ಟಂಗೆ ನೀವು ಎಲ್ಲೂ ರಿಯಾಕ್ಷನ್ ಕೊಡಲಿಲ್ಲ, ರಕ್ಷಿತ್ ಶೆಟ್ಟಿ ರಿಯಾಕ್ಷನ್ ಇರಲಿಲ್ಲ. ಸೊ ಆ ನಿಮ್ಮ ನಡುವೆ ಯಾವ ರೀತಿ ಸಂಬಂಧ ಇದೆ, ಮತ್ತೆ ಎಲ್ಲೋ ಎಲ್ಲ ಮದುವೆ ಬ್ರೇಕಪ್ ಆಗಿದೆ ಅಂತ ಸುದ್ದಿ ಹರಡಾಡ್ತಿತ್ತು. I was just looking at him and nice. See, I don't even know your question, but I feel it's no one's business. Like, I'm giving an answer, I don't even understand the question, but how is it anyone's business? No, it was too long of a question for me to understand as well. But ఈ వీడియో కనుక మీకు నచ్చినట్లయితే లైక్, కామెంట్, షేర్ చేయండి. మరిన్ని అప్డేట్స్ కోసం సబ్స్క్రైబ్ చేయండి.